ಎಸ್, ಈಗಾಗಲೇ ಪ್ರಚಾರ ಅಬ್ಬರದಲ್ಲಿ ನಡೀತಾ ಇದ್ರೂ ಕೂಡ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯೋ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಆಗಿಲ್ವೇನೋ ಅಂತಕ್ಕಂಥ ಅನುಮಾನಗಳು ಮೂಡ್ತಾ ಇದೆ. ಜೆಡಿಎಸ್ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಲೇವಡಿ ಮಾಡಿರತಕ್ಕಂಥ ರಾಜಕೀಯವಾಗಿ ಅಲ್ಪಸಂಖ್ಯಾತ ಅಸ್ತ್ರದ ಬಗ್ಗೆ ಚರ್ಚೆಗೆ ನಾಂದಿ ಹಾಡಿದಂತ ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತರ ಮತಗಳನ್ನ ಪಡೆಯುವ ಸಂಬಂಧಪಟ್ಟಾಗೆ ಒಂದು ನಿರ್ದಿಷ್ಟವಾದ ಕಾರ್ಯಸೂಚಿಯನ್ನು ಕೂಡ ಇನ್ನು ಸಿದ್ಧಪಡಿಸಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಅಲ್ಪ ಕಾಂಗ್ರೆಸ್ ಅಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯಬಲ್ಲ, ಅದನ್ನ ಯಾವ ರೀತಿಯಾದರೂ ಕೂಡ ಡೈವರ್ಟ್ ಮಾಡಬಲ್ಲದ ಸಾಮರ್ಥ್ಯ ಇರತಕ್ಕಂಥ ಜಮೀರ್ ಅಹ್ಮದ್ ಅವರಿಗೆ. ಆದ್ರೆ ಜಮೀರ್ ಅಹ್ಮದ್ ಬೆಂಗಳೂರಲ್ಲಿದ್ದರೂ ಕೂಡ ಪ್ರಚಾರಕ್ಕೆ ಇನ್ನೂ ಹೋಗ್ತಾ ಇಲ್ಲ. ಉಪಚುನಾವಣಾ ಕಣದಲ್ಲಿ ಎರಡು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದ್ರು ಕೂಡ ಎರಡೂ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದ ಅಲ್ಪಸಂಖ್ಯಾತ ಸಮುದಾಯದ ಮತಗಳಿದ್ರೂ ಕೂಡ ಜಮೀರ್ ಅಹ್ಮದ್ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ಹಲವು ಅನುಮಾನ ಕಾರಣವಾಗಿದೆ. ಕೆಲವೊಂದಷ್ಟು ಐಟಿ ರೈಡ್ ಆಗಿರುವಂತ ಕಾರಣಕ್ಕಾಗಿ, ವೈಯಕ್ತಿಕ ಕಾರಣಕ್ಕಾಗಿ ಅವರೇನಾದರೂ ಕೂಡ ಬೆಂಗಳೂರಿನಲ್ಲಿ ತಮ್ಮ ಕೆಲಸದ ನಿಮಿತ್ತ ಇದ್ದಾರೋ ಅಥವಾ ಪ್ರಚಾರಕ್ಕೆ ಹೋಗಬಾರದು ಅನ್ನೋ ತೀರ್ಮಾನ ತೆಗೆದುಕೊಂಡಿದ್ದಾರೋ ಅಂತಕ್ಕಂಥ ಅನುಮಾನಗಳು ಮೂಡ್ತಾ ಇದ್ದಾವೆ. ಆದರೆ ಕಾಂಗ್ರೆಸ್ ನ ಹೇಳ್ತಕ್ಕಂಥದ್ದು ಕೊನೆಯ ದಿನಗಳಲ್ಲಿ ಜಮೀರ್ ಅಹ್ಮದ್ ಬರ್ತಾರೆ ಪ್ರಚಾರಕ್ಕೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಕೂಡ, ಸದ್ಯದ ಮಟ್ಟಿಗೆ ಅಬ್ಬರದ ಪ್ರಚಾರ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಇದ್ರೂ ಕೂಡ ಜಮೀರ್ ಅಹ್ಮದ್ ಪ್ರಚಾರಕ್ಕೆ ಹೋಗದೇ ಇರತಕ್ಕಂಥ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ಈಗಾಗಲೇ ಅಲ್ಪಸಂಖ್ಯಾತರ ಮತಗಳ ಸೆಳೆಯಲಿಕ್ಕೆ ಎಪಿಸಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಅಹ್ಮದ್, ಇನ್ನೊಂದು ಕಡೆ ಬೀದರ್ನ ಸಂಸದರಾಗಿರ್ತಕ್ಕಂಥ ರೆಹಮಾನ್ ಅವರ ಕಡೆ ಮೂಲಕ ಪ್ರಯತ್ನವನ್ನು ಕೂಡ ನಡೆಸಲಾಗ್ತಾ ಇದೆ. ಬೇರೆ ಬೇರೆ ಕ್ಷೇತ್ರಗಳಿಂದ ಪ್ರಚಾರಗಳು ಕೂಡ ಮುಂದುವರೆದಿದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ಸಂಬಂಧಪಟ್ಟಾಗೆ ನಡೆದಿರುವಂತಹ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಇನ್ನೂ ಕೂಡ ಚರ್ಚಾ, ಅಂದ್ರೆ ಏನು ಉಪಚುನಾವಣಾ ಸಮಯದಲ್ಲಿ ಗಂಭೀರವಾದ ಚರ್ಚೆಗಳು ನಡೀತಿದೆ. ಯಾಕೆ ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಾಂಗ್ರೆಸ್ ದೃಷ್ಟಿ ನಿಟ್ಟಿದ್ರೂ ಕೂಡ ಅವರನ್ನು ಸೆಳೆಯುವಂತ ಪ್ರಯತ್ನಗಳು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಒಂದೊಮ್ಮೆ ಆ ರೀತಿಯಾಗಿರುವ ಪ್ಲಾನ್ ಆಫ್ ಆಕ್ಷನ್ ಆಗಿದೆ ಆದ್ರೆ ಇಷ್ಟು ಒಳಗಡೆ ಜಮೀರ್ ಅಹ್ಮದ್ ಸೇರಿದಾಗ ಮುಸ್ಲಿಂ ನಾಯಕರೆಲ್ಲರೂ ಕೂಡ ಪ್ರಚಾರದ ಕಣದಲ್ಲಿ ಇರಬೇಕಾಗಿತ್ತು, ಅಬ್ಬರದ ಪ್ರಚಾರ ಮಾಡಬೇಕಾಗಿತ್ತು. ಆದ್ರೆ ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ 24ರ ನಂತರ ಹೋಗ್ತಾರೆ ಜಮೀರ್ ಅಹ್ಮದ್ ಅಂತಕ್ಕಂಥ ಮಾತುಗಳಿದ್ದಾವೆ. ಆದ್ರೆ ನಿರ್ದಿಷ್ಟವಾಗಿ ಅದನ್ನ ಕೆಪಿಸಿಸಿ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಮುಸ್ಲಿಂ ಮತಗಳನ್ನ ಪಡೆಯುವ ಸಂಬಂಧಪಟ್ಟಾಗಿ ಒಂದು ಸ್ಪಷ್ಟವಾದ ಕಾರ್ಯಸೂಚಿ ಉಪಚುನಾವಣೆ ಸಮರದಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಂಗೆ ಕಾಣ್ತಾ ಇಲ್ಲ. ಥ್ಯಾಂಕ್ ಯು ಅನಂತ ಅವರ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.